ಒಂದು ದೊಡ್ಡ ಕಾಗೆ ಸಮುದ್ರ ತೀರದಲ್ಲಿ ಆಹಾರ ಹುಡುಕುತ್ತಾ ಇತ್ತು. ಅದರ ಕಣ್ಣಿಗೆ ಒಂದು ಚಿಪ್ಪು ಹುಳ ಕಾಣಿಸಿತು. ಚಿಪ್ಪಿನ ಮೇಲೆ ಅನೇಕ ಸಾರಿ ಕುಟ್ಟಿದರೂ ಒಡೆಯಲಿಲ್ಲ, ಹುಳ ಹೊರಕ್ಕೆ ಬರಲಿಲ್ಲ. ಕಾಗೆಯ ಈ ಪ್ರಯತ್ನವನ್ನು ಸಮೀಪದಲ್ಲೇ ಕೂತಿದ್ದ ಹದ್ದು ಅದು ನೋಡುತ್ತಾ ಇತ್ತು. ಅದು ಕಾಗೆಗೆ ಹೀಗೆ ಹೇಳಿತು, ಶಕ್ತಿಯಿಂದ ಆಗದೇ ಇರುವುದನ್ನು ಉಪಾಯದಿಂದ ಮಾಡಬಹುದು ಅಂತ. ಆ ಚಿಪ್ಪು ಹುಳುವನ್ನು ಮೇಲೆತ್ತಿಕೊಂಡು ಹೋಗು, ಅದು ಬಂಡೆಯ ಮೇಲೆ ಬೀಳಿಸು, ಚಿಪ್ಪು ಒಡೆಯುತ್ತೆ, ಹುಳ ಹೊರಗೆ ಬರುತ್ತೆ, ನೀನು ಅದನ್ನು ತಿನ್ನಬಹುದು ಎಂದು. ಕಾಗೆ ಹಾಗೆ ಮಾಡಿತು. ಬಂಡೆಯ ಮೇಲೆ ಬಿದ್ದ ಕೂಡಲೇ ಚಿಪ್ಪಿನಿಂದ ಹುಳು ಹೊರಗೆ ಬಂತು. ಆದರೆ ಅದು ಕಾಗೆಗೆ ಸಿಗಲೇ ಇಲ್ಲ. ಪಕ್ಕದಲ್ಲಿ ಹಾರಾಡುತ್ತಿದ್ದ ಹದ್ದು ಹುಳುವನ್ನು ಮೇಲೆತ್ತಿಕೊಂಡು ದೂರಕ್ಕೆ ಹಾರಿ ಹೋಯಿತು. ಬೆದ್ದ ಕಾಗೆ ಪಿಳಿ ಪಿಳಿ ಕಣ್ಣು ಬಿಡುತ್ತಾ ಕುತ್ತಿಗೆಯನ್ನು ಪಕ್ಕಕ್ಕೆ ವಾಲಿಸಿಕೊಂಡು ಕೂತಿತ್ತು. ಅದಕ್ಕೆ ಹೇಳೋದು, ಮುಂದಾಲೋಚನೆಯಿಲ್ಲದೆ ಯಾವುದೇ ಕೆಲಸ ಮಾಡಬಾರದು.